नमस्कार वीक्षकरे ಕಳೆದ ಎಸ್ಆರ್ಎಚ್ ವಿರುದ್ಧದ ಗೆಲುವಿನ ಬಳಿಕ ಆರ್ಸಿಬಿ ಮತ್ತೆ ಕಳೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೋಲು ಕಂಡಿದೆ. ಈ ಸೋಲು ಆರ್ಸಿಬಿಗೆ ದೊಡ್ಡ ಆಘಾತವನ್ನ ನೀಡಿದೆ. ಪ್ಲೇಆಫ್ ರೇಸ್ನಲ್ಲಿರುವ ಆರ್ಸಿಬಿಗೆ ಪಂಜಾಬ್ ವಿರುದ್ಧದ ಸೋಲು ದೊಡ್ಡ ಸಂಕಷ್ಟಕ್ಕೆ ದೂಡಿದೆ. ಇನ್ನು ಆರ್ಸಿಬಿಗೆ ಲೀಗ್ನ ಕೊನೆಯ ಒಂದು ಪಂದ್ಯ ಮಾತ್ರ ಬಾಕಿ ಇದೆ. ಆ ಪಂದ್ಯವನ್ನ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಈ ಬಾರಿ ಐಪಿಎಲ್ನ ಲೀಗ್ನ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಕೂಡ ಆರ್ಸಿಬಿ ಸೋಲು ಅನುಭವಿಸಿತ್ತು. ಇದೀಗ ಕಳೆದ ಪಂದ್ಯದಲ್ಲೂ ಕೂಡ ಸೋಲು ಅನುಭವಿಸಿದೆ. ಟಾಸ್ ಹೊತ್ತು ಬ್ಯಾಟ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡ ಬೃಹತ್ ಮೊತ್ತವನ್ನ ಕಲೆ ಹಾಕುತ್ತೆ. ಈ ಬೃಹತ್ ಮೊತ್ತವನ್ನ ಬೆನ್ನತ್ತಲಾಗದ ಆರ್ಸಿಬಿ 54 ರನ್ಗಳಿಂದ ಸೋಲು ಅನುಭವಿಸುತ್ತದೆ. ಈ ಪಂದ್ಯದ ಸೋಲಿನ ಬಳಿಕ ತಂಡದ ನಾಯಕ ಫಾಫ್ ಟು ಪ್ಲೇಸಸ್ ಸೋಲಿಗೆ ಕಾರಣವೇನನ್ನೊಂದನ್ನ ತಿಳಿಸಿದ್ದಾರೆ. 209 ರನ್ಗಳ ಬೃಹತ್ ಮೊತ್ತವನ್ನ ಬೆನ್ನಟ್ಟಲು ಕನಕಿಳಿದ ಆರ್ಸಿಬಿ ಉತ್ತಮ ಆರಂಭವನ್ನ ಪಡೆದುಕೊಂಡಿತ್ತು. ತದನಂತರ ವಿಕೆಟ್ಗಳ ಮೇಲೆ ವಿಕೆಟ್ಗಳನ್ನು ಬಿಟ್ಟು ಆರ್ಸಿಬಿ ಸೋಲು ಅನುಭವಿಸಿತು. ಈ ಬಗ್ಗೆ ಮಾತನಾಡಿದ ಫಾಫ್ ಟು ಪ್ಲೇಸಸ್, ನಮ್ಮ ತಂಡ ಉತ್ತಮ ಆರಂಭವನ್ನ ಪಡೆದಿತ್ತು, ಆದರೆ ವಿಕೆಟ್ನ ಮೇಲೆ ವಿಕೆಟ್ಗಳು ಬಿದ್ದವು. ನಾವು ವಿಕೆಟ್ ಬಿಟ್ಟು ಕೊಟ್ಟಿದ್ದೆ ನಮ್ಮ ತಂಡದ ಸೋಲಿಗೆ ಕಾರಣ ಎಂದಿದ್ದಾರೆ. ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ಔಟ್ ಆದ ಬಗ್ಗೆ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ವಿರಾಟ್ ನಿನ್ನೆಯ ಪಂದ್ಯದಲ್ಲಿ ಕೆಲವು ಉತ್ತಮ ಶಾಟ್ಗಳನ್ನು ಆಡಿದ್ದರು, ಆದರೆ ಅವರ ಔಟ್ ಆದ ರೀತಿ ಮಾತ್ರ ನನಗೆ ಬೇಸರ ತರಿಸಿದೆ ಎಂದಿದ್ದಾರೆ. ಇನ್ನು ವಿರಾಟ್ ಈ ರೀತಿ ಆಟವನ್ನ ಮುಂದುವರಿಸಲಿದ್ದಾರೆ ಎಂದಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ತಂಡ ಬಲಿಷ್ಠವಾಗಿದ್ದರು, ನಾವು ಸೋಲು ಅನುಭವಿಸಿದ್ದೇವೆ, ಮುಂದಿನ ಪಂದ್ಯದಲ್ಲಿ ಸ್ಟ್ರಾಂಗ್ ಕಮ್ಬ್ಯಾಕ್ ಮಾಡುತ್ತೇವೆ ಅಂತ ಫಾಫ್ ಟು ಪ್ಲೇಸಸ್ ತಿಳಿಸಿದ್ದಾರೆ. ಪ್ರೇವೀಕ್ಷಕರೇ, ಪ್ಲೇ ಆಫ್ ಅನ್ನು ಎದುರು ನೋಡುತ್ತಿದ್ದ ಆರ್ಸಿಬಿಗೆ ಪಂದ್ಯ ವಿರುದ್ಧದ ಸೋಲು ನುಂಗಲಾರದ ತುತ್ತಾಗಿದೆ.